ತಾಮ್ರದ ಪಾತ್ರೆಯಲ್ಲಿದೆ ಆರೋಗ್ಯದ ಗುಟ್ಟು. ತಾಮ್ರದ ಪಾತ್ರೆಯಲ್ಲಿ ಇರುವ ನೀರನ್ನು ಕುಡಿಯುವುದರಿಂದ ಸದಾಕಾಲ ಆರೋಗ್ಯದಿಂದ ಇರಬಹುದು. ಹಿಂದಿನ ಕಾಲದಿಂದಲೂ ಬಂದಿರುವ ಈ ಆಚರಣೆಗೆ ಆಯುರ್ವೇದ ಶಾಸ್ತ್ರದಲ್ಲಿ ಮಹತ್ತರವಾದ ಸ್ಥಾನವಿದೆ. ವೈಜ್ಞಾನಿಕವಾಗಿ ಹೇಳುವುದಾದರೆ, ಸದೃಢ ಆರೋಗ್ಯ ಕಾಪಾಡಿಕೊಳ್ಳುವುದಕ್ಕೆ ನಮ್ಮ ದೇಹಕ್ಕೆ ತಾಮ್ರದ ಅವಶ್ಯಕತೆ ತುಂಬ ಇದೆ. ಅಷ್ಟು ಮಾತ್ರವಲ್ಲದೆ ತಾಮ್ರದಲ್ಲಿ ಇರುವ ಎಲೆಕ್ಟ್ರೋಲೈಟ್ಗಳು ನೀರು ಹಾಳಾಗದಂತೆ ತಡೆಯುತ್ತದೆ. ಆದುದರಿಂದ ತಾಮ್ರದ ಪಾತ್ರೆಯಲ್ಲಿ ಇರಿಸಿದ ನೀರು ಯಾವಾಗಲೂ ತಾಜಾತನವನ್ನು ಒಳಗೊಂಡಿರುತ್ತದೆ. ಜೊತೆಗೆ ಕಫ, ಪಿತ್ತ, ವಾತ ಈ ಮೂರನ್ನು ಸಮತೋಲನದಲ್ಲಿ ಇರಿಸಲು ತಾಮ್ರ ಸಹಾಯ ಮಾಡುತ್ತದೆ. ತಾಮ್ರದಲ್ಲಿ ವೈರಸ್ ಮತ್ತು ಬ್ಯಾಕ್ಟೀರಿಯಾ ನಿರೋಧಕ ಗುಣವಿದೆ. ಮಾತ್ರವಲ್ಲದೆ ಉರಿಯೂತ ನಿವಾರಣಾ ಗುಣ ಇದು ಒಳಗೊಂಡಿದೆ. ಹೀಗಾಗಿ ದೇಹದಲ್ಲಾದ ಗಾಯಗಳು ಬೇಗ ವಾಸಿಯಾಗುತ್ತವೆ. ಮುಖ್ಯವಾದ ಸಂಗತಿ ಎಂದರೆ, ತಾಮ್ರ ದೇಹದ ರೋಗ ನಿವಾರಕ ಶಕ್ತಿ ಹೆಚ್ಚಿಸುವ ಜೊತೆಗೆ ರೋಗಗಳು ಬರದಂತೆ ತಡೆಯುತ್ತದೆ. ಪ್ರತಿದಿನ ತಾಮ್ರದ ಪಾತ್ರೆಯಲ್ಲಿ ಇರಿಸಿದ ನೀರನ್ನು ಕುಡಿಯುವುದರಿಂದ ಕಬ್ಬಿಣದ ಕೊರತೆ ಕಡಿಮೆಯಾಗುತ್ತದೆ. ರಕ್ತಹೀನತೆಯನ್ನು ಇದು ದೂರ ಮಾಡುತ್ತದೆ. ಈ ನೀರು ಕುಡಿಯುವುದರಿಂದ ಕೊಬ್ಬು ಕರಗುತ್ತದೆ ಮತ್ತು ಜೀರ್ಣಕ್ರಿಯೆ ಸರಾಗವಾಗಿ ಆಗುತ್ತದೆ. ಅದರೊಂದಿಗೆ ಹೊಟ್ಟೆಯೊಳಗಿನ ಬ್ಯಾಕ್ಟೀರಿಯಾವನ್ನು ನಿವಾರಿಸುವ ಶಕ್ತಿ ಇದಕ್ಕಿದೆ. ರಕ್ತದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲನ್ನು ನಿಯಂತ್ರಿಸಿ ರಕ್ತದೊತ್ತಡ ಹೆಚ್ಚಾಗದಂತೆ ತಡೆಯುವ ಶಕ್ತಿ ತಾಮ್ರದ ನೀರಿಗಿದೆ. ತಾಮ್ರ ನೀರಿನಲ್ಲಿ ಉರಿಯೂತ ಶಮನ ಮಾಡುವ ಗುಣ ಕೂಡ ಇರುವುದರಿಂದ ಸಂಧಿವಾತ ಬರದಂತೆ ತಡೆಯುವ ಸಾಮರ್ಥ್ಯ ಇದಕ್ಕಿದೆ. ಬಹುಮುಖ್ಯವಾದ ವಿಚಾರ ಎಂದರೆ, ನೀರಿನ ಮೂಲಕ ದೇಹವನ್ನು ಸೇರುವ ಬ್ಯಾಕ್ಟೀರಿಯಾಗಳಿಗೆ ನಾವು ಬಹುಬೇಗನೆ ತುತ್ತಾಗುತ್ತೇವೆ. ತಾಮ್ರದ ಪಾತ್ರೆಯ ನೀರಿಗೆ ಆ ಬ್ಯಾಕ್ಟೀರಿಯಾ ನಾಶ ಮಾಡುವ ಶಕ್ತಿ ಇದೆ ಮತ್ತು ನೀರಿನಿಂದ ಬರುವ ಬೇದಿ, ಜಾಂಡಿಸ್, ಜ್ವರ ಇತ್ಯಾದಿ ರೋಗಗಳು ಬಾರದಂತೆ ತಡೆಯುತ್ತದೆ. ಜೊತೆಗೆ ದೇಹವನ್ನು ಹಲವು ರೋಗಗಳಿಂದ ರಕ್ಷಿಸುತ್ತದೆ. ಆದುದರಿಂದ ತಾಮ್ರದ ಪಾತ್ರೆಯಲ್ಲಿ ಇರಿಸಿದ ನೀರು ಕುಡಿಯುವುದು ಉತ್ತಮ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.